ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನ ಆಗಿದೆ, ತುರ್ತು ವಿಚಾರಣೆಗೆ ಒಪ್ಪದಂತಹ ಸುಪ್ರೀಂ ಕೋರ್ಟ್ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಕೇಜ್ರಿವಾಲ್ ಪರ ವಕೀಲರ ಮನವಿಗೆ ಸುಪ್ರೀಂ ಕೋರ್ಟ್ ನಿರಾಕರಣೆಯನ್ನ ತೋರಿಸ್ತಾ ಇದೆ. ಕೇಜ್ರಿವಾಲ್ ಪರ ವಕೀಲರ ಮನವಿಗೆ ಸುಪ್ರೀಂ ಕೋರ್ಟ್ ಈಗ ನಿರಾಕರಣೆಯನ್ನ ತೋರಿಸ್ತಾ ಇದೆ. ನಾಳೆ ವಿಚಾರಣೆ ನಡೆಸೋದಾಗಿ ಆದೇಶವನ್ನ ಕೊಟ್ಟಿರುವಂತದ್ದು, ತುರ್ತು ವಿಚಾರಣೆ ನಡೆಸುವಂತೆ ಈಗ ಇಡಿ ಹೇಳ್ತಾ ಇರುವಂತದ್ದು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನ ಆಗಿರುವ ಹಿನ್ನೆಲೆಯಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ ಕಾರ್ಯಕರ್ತರು ಕೂಡ. ಎಸ್, ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇದ್ರು ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಏನಿದೆ ಅಪ್ಡೇಟ್ ಅಂತ ಸದ್ಯಕ್ಕೆ? ಚಂದನಾ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಪರ ವಕೀಲರು ಸಲ್ಲಿಸಿರುವಂತದ್ದು. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ರದ್ದಾದ ಬಳಿಕ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಯಾವಾಗ ಇಡಿ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ಮನೆಗೆ ಬಂದು ಕೂತ್ರು, ಆವಾಗ ಇದನ್ನ ತುರ್ತು ವಿಚಾರಣೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡಿಕೊಳ್ಳುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ಗೆ ಮಾಡಿತ್ತು. ಈಗ ನ್ಯಾಯಾಧೀಶರ ಮನೆಗೂ ಕೂಡ ವಕೀಲರು ತೆರಳಿ ಈ ಒಂದು ಪ್ರಕರಣವನ್ನ ಎಮರ್ಜೆನ್ಸಿ ಅಂತ ಟ್ರೀಟ್ ಮಾಡಬೇಕು. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿಯ ಬಂಧನ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಆಡಳಿತದ ಮೇಲೆ ಅದು ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತೆ ಈಗಲೇ ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ತುರ್ತು ವಿಚಾರಣೆ ನಡೆಸಲಿಕ್ಕೆ ಈಗ ನಿರಾಕರಿಸಿರುವಂತದ್ದು. ನಾಳೆ ಬೆಳಗ್ಗೆ ಕೋರ್ಟ್ನ ಅವಧಿಯಲ್ಲಿ ಈ ಒಂದು ಪ್ರಕರಣವನ್ನ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದೆ. ಹೀಗಾಗಿ ನಾಳೆ ಬೆಳಗ್ಗೆ 10:30 ಬಳಿಕ ಅರವಿಂದ್ ಕೇಜ್ರಿವಾಲ್ ಅವರು ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ನೀಡಿದಂತಹ ತೀರ್ಪು ಸರಿಯಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ಕೂಡ ಪರಿಶೀಲಿಸುವಂತ ಕೆಲಸವನ್ನ ಮಾಡುತ್ತೆ. ಯಾಕೆಂದ್ರೆ ಕೆಳ ಹಂತದ ನ್ಯಾಯಾಲಯ ರೋಸ್ ಅವೆನ್ಯೂ ಕೋರ್ಟ್ ಈ ಹಿಂದೆ ಅವರಿಗೆ ಏನು ಮಧ್ಯಂತರ ಜಾಮೀನನ್ನು ಕೊಡುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಆ ಜಾಮೀನನ್ನು ರದ್ದು ಮಾಡುವಂತ ಕೆಲಸ ಹೈಕೋರ್ಟ್ ಮಾಡಿತ್ತು. ಈಗ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣ ಇರುವಂತ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗಿರುವಂತದ್ದು. ಒಂದು ವೇಳೆ ಮಧ್ಯಂತರ ರಕ್ಷಣೆಯನ್ನು ಏನಾದರೂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೊಟ್ರೆ ಇಡಿ ಬಂಧನದಿಂದ ಅವರು ವಿಮುಕ್ತವಾಗಬಹುದು, ಜೊತೆಗೆ ವಿಚಾರಣೆಯನ್ನು ಮುಂದಿನ ಹಂತದಲ್ಲಿ ಎದುರಿಸಬೇಕಾಗುತ್ತೆ. ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಏನಾದರೂ ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿದ್ರೆ ಇಡಿ ಬಂಧನಕ್ಕೆ ಒಳಗಾಗುವಂತಹ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಇದಾದ ಬಳಿಕ ಅವರು ವಿಚಾರಣೆಯನ್ನು ನಡೆಸಿ ಇಡಿ ಅಧಿಕಾರಿಗಳು ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸಬಹುದು. ಇದು ಲೋಕಸಭೆ ಚುನಾವಣೆ ಮೇಲೆ ಅತಿದೊಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಯಾಕೆಂದ್ರೆ ಪಂಜಾಬ್ ಮತ್ತೆ ದೆಹಲಿ ಅಂತ ರಾಜ್ಯಗಳಲ್ಲಿ ಇಡಿ ಸಾಕಷ್ಟು ಪ್ರಭಾವವನ್ನು ಹೊಂದಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಅಥವಾ ಈ ಒಂದು ಬೆಳವಣಿಗೆ ಸಾಕಷ್ಟು ಮಹತ್ವದಾಗಿರುವಂತದ್ದು ನೀವು ನೋಡಬಹುದು. ಇಡಿಯ ಉನ್ನತ ಅಧಿಕಾರಿಗಳು ಮತ್ತೆ ದೆಹಲಿ ಪೊಲೀಸರು ಈಗಾಗಲೇ ಒಬ್ಬೊಬ್ಬರೆ ಇಡಿ ಕಚೇರಿ ಅಂತ ಬರ್ತಾ ಇರುವಂತದ್ದನ್ನು ಕೂಡ ನೀವು ಗಮನಿಸಬಹುದು. ಯಾಕಂದ್ರೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಈಗ ಇಡಿ ಕಚೇರಿಗೆ ಬರಬಹುದಾದಂತಹ ಸಾಧ್ಯತೆಗಳಿದ್ದಾವೆ. ಮುಂದಿನ ಹಂತದಲ್ಲಿ ಅವರ ವಿಚಾರಣೆ ಕೂಡ ಈಗ ಇಡಿ ಕಚೇರಿಯಲ್ಲಿ ಇಡೀ ರಾತ್ರಿ ನಡೆಯುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಇಡಿ ಕಚೇರಿಗೆ ನೀಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ದೆಹಲಿಯ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಯಾವ ರೀತಿಯಾದಂತಹ ಸನ್ನಿವೇಶ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಿದ್ರೆ ಸಾಕಷ್ಟು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಹೀಗಾಗಿ ಇಡಿ ಕಚೇರಿಯ ಮುಂಭಾಗದಲ್ಲೂ ಕೂಡ ಪ್ರತಿಭಟನೆ ನಡೆಸುವಂತಹ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ